ವಿಧಾನಸಭಾ ಚುನಾವಣೆಯ ಮತ್ತೊಂದು ಲೆಕ್ಕ ಬಯಲು ಲೋಕಸಭಾ ಗೆಲ್ಲೋಕೆ ಕಾಂಗ್ರೆಸ್ಗೆ ಮತ್ತಷ್ಟು ಸುಲಭ ಆಯ್ತಾ ಏನಿದು ಚುನಾವಣಾ ಆಯೋಗದ ರಿವರ್ಸ್ ಲೆಕ್ಕ ಎಸ್ ಏನಪ್ಪ ಇದು ತಮ್ನಲ್ಲಿ ಕಾಂಗ್ರೆಸ್ ಹನ್ನೊಂದು ಬಿ ಜೆ ಪಿ ಮೂವತ್ತೊಂದು ಜೆ ಡಿ ಎಸ್ ನೂರ ಮೂವತ್ತೊಂಬತ್ತು ಇದೇನು ಲೆಕ್ಕ ಇದು ಏನಿದು ರಿವರ್ಸ್ ಲೆಕ್ಕ ಅಂತ ನಿಮಗೆ ಅನ್ಸಿರ್ಬೋದು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಗೆಲ್ತು ಬಿಜೆಪಿ ಅರವತ್ತಾರು ಜೆ ಡಿ ಎಸ್ ಗೆದ್ದಿದ್ದು ಹತ್ತೊಂಬತ್ತು ಉಳಿದವರು ಈ ಥರ ಮತ್ತೆ ಕೆ ಆರ್ ಪಿ ಪಕ್ಷ ಎಲ್ಲ ಗೆಲ್ತು ಹಾಗಿದ್ರೆ ಏನಪ್ಪ ಇದು ಲೆಕ್ಕಾಚಾರ ಕಾಂಗ್ರೆಸ್ ಹನ್ನೊಂದು ಬಿಜೆಪಿ ಮೂವತ್ತೊಂದು ಜೆ ಡಿ ಎಸ್ ನೂರ ಮೂವತ್ತೊಂಬತ್ತು ಏನು ಲೆಕ್ಕ ಇದು ಅಂತ ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ಸೊ ಕ್ಲಿಯರ್ ಮಾಡೋಣ ಇದು ರಿವರ್ಸ್ ಲೆಕ್ಕ ಸೊ ಈ ಲೆಕ್ಕ ಕಾಂಗ್ರೆಸ್ಗೆ ಬಹುದೊಡ್ಡ ಪ್ಲಸ್ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರವನ್ನು ಸ್ವತಃ ಚುನಾವಣಾ ಆಯೋಗ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ಏನಪ್ಪ ಅಂಕಿಅಂಶ ಅಂದರೆ ಏನು ಮೇನಲ್ಲಿ ರಿಸಲ್ಟ್ ಬಂತು ಮೇ ಹದಿಮೂರನೇ ತಾರೀಕು ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂತು ಈ ರಿಸಲ್ಟ್ನಲ್ಲಿ ನಾನು ಆಗಲೇ ಹೇಳಿದಂತೆ ಕಾಂಗ್ರೆಸ್ ನೂರ ಮೂವತ್ತೈದು ಬಿ ಜೆ ಪಿ ಅರವತ್ತಾರು ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನವನ್ನು ಗೆಲ್ತು ಸೊ ಗೆದ್ದಿದ್ದು ಎಲ್ಲರಿಗೂ ಗೊತ್ತು ಆದರೆ ಉಳಿದಿದ್ದೆಲ್ಲ ಸೋತಿರ್ತವೆ ಸೊ ಗೆಲುವು ಸೋಲಿನ ಹೊರತುಪಡಿಸಿ ಈ ಠೇವಣಿ ಕಳ್ಕೊಳ್ಳೋದಿದೆಯಲ್ಲ ಆ ಠೇವಣಿ ಕಳೆದುಕೊಂಡ ಕ್ಷೇತ್ರಗಳು ಎಷ್ಟು ಅಂತ ಇನ್ನೂರ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ಒಂದು ಕ್ಷೇತ್ರ ಮೇಲುಕೋಟೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ ದರ್ಶನ್ ಪುಟ್ಟಣ್ಣಾಯವರಿಗೆ ಸಪೋರ್ಟ್ ಮಾಡಿತ್ತು ಕಾಂಗ್ರೆಸ್ ಸೊ ಈ ಇನ್ನೂರ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತೈದು ಗೆಲ್ತು ಒಂದು ಪಕ್ಷೇತರ ಲತಾ ಮಲ್ಲಿಕಾರ್ಜುನ್ ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರೆ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ ನೂರ ಮೂವತ್ತಾರು ಆಯಿತು ಸೊ ಉಳಿದ ಕ್ಷೇತ್ರದಲ್ಲಿ ಸೋಲ್ತು ಒಂದು ಪ ದರ್ಶನ ಪುಟ್ಟಣ್ಯ ನೂರ ಮೂವತ್ತೇಳಾಯಿತು ಅಲ್ಲಿಗೆ ಸೊ ಉಳಿದ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ಆದರೆ ಸೋತರೂ ಕೂಡ ಕಾಂಗ್ರೆಸ್ ಕೇವಲ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ತನ್ನ ಠೇವಣಿಯನ್ನು ಕಳೆದುಕೊಂಡಿದೆ ಇನ್ನೂರ ಇಪ್ಪತ್ತ್ಮೂರರಲ್ಲಿ ಕೇವಲ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ನ ಠೇವಣಿಯನ್ನು ಕಳ್ಕೊಂಡಿದೆ ಉಳಿದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೋತಿದ್ರು ಕೂಡ ಠೇವಣಿಯನ್ನು ಉಳಿಸ್ಕೊಂಡಿದೆ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿದೆ ಸೊ ಇದು ಅಂದರೆ ಇನ್ನೂರ ಇಪ್ಪತ್ತ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಪ್ರಬಲವಾಗಿದೆ ಕೇವಲ ಹನ್ನೊಂದು ಕ್ಷೇತ್ರ ಮಾತ್ರ ಠೇವಣಿಯನ್ನು ಕಳ್ಕೊಂಡಿದೆ ಸೊ ಇದು ಇನ್ನೂರ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಏನಿದೆ ಈ ಇನ್ನೂರ ಹನ್ನೊಂದು ಪ್ಲಸ್ ಒಂದು ಮೇಲ್ಕೋಟೆ ಇನ್ನೂರ ಹನ್ನೆರಡು ವಿಧಾನಸಭಾ ಕ್ಷೇತ್ರ ಇನ್ನೂರ ಹದಿಮೂರು ವಿಧಾನಸಭಾ ಕ್ಷೇತ್ರ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಇನ್ನೂರ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚಿನ ಮತವನ್ನು ಪಡೆಯೋದಕ್ಕೆ ಲಾಭ ಆಗುತ್ತೆ ಹೆಚ್ಚಿನ ಸ್ಥಾನವನ್ನು ಲೋಕಸಭೆಗೆ ಗಳಿಸಬಹುದು ಅಂತ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಅಂಕಿಅಂಶಗಳ ಪಟ್ಟಿ ಇದು ಸುಮಾರು ಒಂದು ಕೋಟಿ ಅರುವತ್ತ ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐದು ಮತಗಳು ಕಾಂಗ್ರೆಸ್ಗೆ ಲಭ್ಯ ಆಗಿದೆ ನಲವತ್ತ ಮೂರು ಪಾಯಿಂಟ್ ಝೀರೋ ಎಂಟು ಪರ್ಸೆಂಟ್ ನಲ್ವತ್ತ ಮೂರು ಪಾಯಿಂಟ್ ಜೀರೋ ಎಂಟು ಪರ್ಸೆಂಟ್ ಕಾಂಗ್ರೆಸ್ಗೆ ಸಿಕ್ಕ ಮತಗಳ ಲೆಕ್ಕ ಪರ್ಸೆಂಟೇಜು ಇನ್ನು ಬಿ ಜೆ ಪಿಗೆ ಬರೋಣ ಬಿ ಜೆ ಪಿಯವರು ಗೆದ್ದಿದ್ದು ಅರವತ್ತಾರು ಸ್ಥಾನ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಸ್ಪರ್ಧೆ ಮಾಡಿದರು ಉಳಿದಿದ್ದು ಎಲ್ಲ ಸೋತು ಸುಣ್ಣ ಆಗಿದ್ರು ಆದರೆ ಬಿ ಜೆ ಪಿಯವರು ಠೇವಣಿ ಕಳೆದುಕೊಂಡ ಕ್ಷೇತ್ರಗಳ ಸಂಖ್ಯೆ ಕಾಂಗ್ರೆಸ್ಗಿಂದು ತ್ರಿಬಲ್ ಕಾಂಗ್ರೆಸ್ ಹನ್ನೊಂದರಲ್ಲಿ ಕಳೆದುಕೊಂಡಿತ್ತು ಠೇವಣಿಯನ್ನು ಬಿ ಜೆ ಪಿ ಮೂವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಠೇವಣಿಯನ್ನು ಕಳ್ಕೊಂಡಿದೆ ಅಂಡ್ ಏನಪ್ಪ ಠೇವಣಿ ಲೆಕ್ಕ ಅಂದರೆ ಯಾವುದೇ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತ ಆಗಿರುತ್ತೋ ಅದರ ಆರನೇ ಒಂದು ಭಾಗ ಅಷ್ಟು ಮತಗಳನ್ನು ಪಡಿಬೇಕು ಎಕ್ಸಾಂಪಲ್ ಒಂದು ಎರಡು ಲಕ್ಷ ಮತಗಳ ಆಗಿದರೆ ಒಂದು ಕ್ಷೇತ್ರದಲ್ಲಿ ಎರಡು ಲಕ್ಷ ಮತ ಚಲಾವಣೆ ಆಗಿದರೆ ಅದರ ಆರನೇ ಒಂದು ಭಾಗ ಅಂದರೆ ಎಷ್ಟು ಮತಗಳು ಬೆ ಆಗುತ್ತೋ ಅಷ್ಟು ಮತವನ್ನು ಪಡಿಬೇಕು ಅಂದರೆ ಇಲ್ಲಿ ಆರು 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 ಮೂರು ಹದಿನೆಂಟು ಆರ್ನಾಲ್ಕು ಇಪ್ಪತ್ನಾಲ್ಕು ಐದು ಮೂವತ್ತಾರು ಆರು ಮೂವತ್ತಾರು ಸೊ ಈ ಥರ ಲೆಕ್ಕವನ್ನು ಹಾಕಿದಾಗ ಒಂದು ಅರವತ್ತು ಸಾವಿರಕ್ಕೆ ಹತ್ತು ಸಾವಿರ ಓಟ್ ಪಡಿಬೇಕು ಸೊ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಕನಿಷ್ಠ ಮೂವತ್ತು ಸಾವಿರ ಮತಗಳನ್ನು ಪಡಿಬೇಕು ಅಲ್ಲಿಗೆ ಎರಡು ಲಕ್ಷ ವೋಟ್ ಆಗಿದರೆ ಮೂವತ್ತೈದು ಸಾವಿರ ಮತಗಳನ್ನು ಅವರು ಪಡೆದಿರಬೇಕು ಮೂವತ್ತೈದು ಸಾವಿರ ವೋಟ್ ಪಡೆದಿದ್ರೆ ಎರಡು ಲಕ್ಷ ಮತಗಳ ಚಲಾವಣೆಯಾಗಿ ಮೂರು ಸಾವಿರ ಮತಗಳನ್ನು ಪಡೆದಿದ್ರೆ ಅವ್ರಿಗೆ ಠೇವಣಿ ಸಿಗುತ್ತೆ ಠೇವಣಿ ಗಳಿಸಿದ್ದಾರೆ ಅಂತ ಲೆಕ್ಕ ಸೊ ಮೂರು ಸಾವಿರಕ್ಕಿಂತ ಕಡಿಮೆ ಮತಗಳನ್ನು ಪಟ್ಟಿ ಪಡೆದಿದ್ರೆ ಅವರು ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಇನ್ನೂರ ಇಪ್ಪತ್ತ್ಮೂರಲ್ಲಿ ಹನ್ನೊಂದರಲ್ಲಿ ಮಾತ್ರ ಈ ಮೂವತ್ತು ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದು ಎರಡು ಲಕ್ಷ ಮತಗಳ ಚಲಾವಣೆ ಆಗಿದರೆ ಆರನೇ ಒಂದರಷ್ಟು ಭಾಗ ಮತವನ್ನು ಪಡೆದಿದ್ದರೆ ಅವರು ಠೇವಣಿ ಉಳಿಸ್ಕೊಳ್ತಾರೆ ಬಟ್ ಕಾಂಗ್ರೆಸ್ ಹನ್ನೊಂದರಲ್ಲಿ ಠೇವಣಿ ಕಳ್ಕೊಂಡಿದೆ ಬಿ ಜೆ ಪಿ ಮೂವತ್ತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಠೇವಣಿಯನ್ನು ಕಳ್ಕೊಂಡಿದೆ ಅಂದರೆ ಚಲಾವಣೆಯಾದ ಮತಗಳಲ್ಲಿ ಆರನೇ ಒಂದು ಭಾಗದಷ್ಟು ಮತಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಟೆನ್ ಪರ್ಸೆಂಟ್ ಅಲ್ಲ ಆರನೇ ಒಂದು ಭಾಗದಷ್ಟು ಮತಗಳನ್ನು ಪಡೆದ್ರೆ ಅವ್ರಿಗೆ ಠೇವಣಿಯನ್ನು ವಾಪಸ್ ಕೊಡ್ತಾರೆ ಠೇವಣಿ ಅಕ್ಕ ಇಟ್ ಬಿ ಜೆ ಪಿ ಮೂವತ್ತೊಂದರಲ್ಲಿ ಠೇವಣಿಯನ್ನು ಕಳ್ಕೊಂಡಿದೆ ಒಂದು ಕೋಟಿ ನಲವತ್ತು ಲಕ್ಷ ತೊಂಬತ್ತಾರು ಸಾವಿರದ ಆರುನೂರ ನಾಲ್ಕು ಮತಗಳನ್ನು ಬಿ ಜೆ ಪಿ ಪಡೆದು ಮೂವತ್ತಾರು ಪರ್ಸೆಂಟ್ ಬಿ ಜೆ ಪಿ ಮತಗಳನ್ನು ಪಡೆದಿತ್ತು ಕಾಂಗ್ರೆಸ್ಗಿಂತ ಸುಮಾರು ಇಪ್ಪತ್ತ ಏಳು ಲಕ್ಷ ಮತಗಳು ಕಡಿಮೆ ಪಡೆದಿದೆ ಬಿ ಜೆ ಪಿ ಕಾಂಗ್ರೆಸ್ಗಿಂತೂ ಇನ್ನು ಜೆ ಡಿ ಎಸ್ ವಿಚಾರಕ್ಕೆ ಬರೋಣ ಜೆ ಡಿ ಎಸ್ ಗೆದ್ದಿರೋದೆ ಹತ್ತೊಂಬತ್ತು ಮಾತ್ರ ಇನ್ನೂರ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಅಲ್ಲಿಗೆ ನೂರ ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲ್ತು ಆ ನೂರ ತೊಂಬತ್ತರಲ್ಲಿ ನೂರ ಮೂವತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಠೇವಣಿಯನ್ನು ಕಳ್ಕೊಂಡಿದೆ ನೂರ ಮೂವತ್ತ ಒಂಬತ್ತರಲ್ಲಿ ಅಂದರೆ ಆದಂತಹ ಮತಗಳ ಆರನೇ ಒಂದು ಭಾಗ ಕೂಡ ಮತಗಳನ್ನು ಪಡೆಯೋದಕ್ಕೆ ಜೆ ಡಿ ಎಸ್ ವಿಫಲ ಆಗಿದೆ ಜೆ ಡಿ ಎಸ್ಗೆ ಸಿಕ್ಕಿದ್ದು ಈ ಬಾರಿ ಕೇವಲ ಐವತ್ತೆರಡು ಲಕ್ಷ ಐದು ಸಾವಿರದ ಆರುನೂರ ತೊಂಬತ್ತು ಮತಗಳು ಮಾತ್ರ ಹದಿನಾಲ್ಕು ಪಾಯಿಂಟ್ ಎರಡು ಮೂಳು ಎರಡು ಏಳು ಪರ್ಸೆಂಟ್ ಮತಗಳು ಜೆ ಡಿ ಎಸ್ಗೆ ಸಿಕ್ತು ಇನ್ನು ಉಳಿದಂಥ ಎ ಪಿ ಇನ್ನೂರ ಒಂಬತ್ತು ಕ್ಷೇತ್ರ ಸ್ಪರ್ಧೆ ಮಾಡಿತ್ತು ಇನ್ನೂರ ಎಂಬತ್ತು ಇನ್ನೂರ ಒಂಬತ್ತರಲ್ಲೂ ಕೂಡ ಠೇವಣಿಯನ್ನು ಕಳ್ಕೊಂಡಿದೆ ಬಿ ಎಸ್ ಬಿ ನೂರ ಮೂವತ್ತ ಮೂರಲ್ಲಿ ನೂರ ಮೂವತ್ತೆರಡರಲ್ಲಿ ಠೇವಣಿಯನ್ನು ಕಳ್ಕೊಂಡಿದೆ ಒಂದು ಮತ ಬಿ ಎಸ್ ಪಿ ಅದನ್ನು ಠೇವಣಿಯನ್ನು ಉಳಿಸ್ಕೊಳ್ತು ಅದು ಪುಲ್ಕೇಶಿ ನಗರ ಹಾಗಾಗಿ ಅವರು ಮಾಜಿ ಶಾಸಕ ಅಖಂಡ ಮೂರ್ತಿ ಸ್ಪರ್ಧೆ ಮಾಡಿದ್ರಲ್ಲ ಅದರ ಒಂದು ಠೇವಣಿ ಉಳಿದಿದೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಎಸ್ ಡಿ ಪಿ ಆಗಿರ್ಬೋದು ಇನ್ನು ಕೆ ಆರ್ ಪಿ ಪಿ ವಿಶೇಷವಾಗಿ ರೆಡ್ಡಿ ಅವ್ರ ಪಾರ್ಟಿ ಅವರು ಕೂಡ ನಲವತ್ತಾರರಲ್ಲಿ ಸ್ಪರ್ಧೆ ಮಾಡಿದರು ನಲ್ವತ್ತ ಎರಡರಲ್ಲಿ ಠೇವಣಿಯನ್ನು ಕಳ್ಕೊಂಡ್ರು ನಾಲ್ಕರಲ್ಲಿ ಒಂದು ಗೆಲ್ದರು ಇನ್ನು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಠೇವಣಿಯನ್ನು ಉಳಿಸ್ಕೊಂಡ್ರು ಅವರು ಅವ್ರ ಪತ್ನಿ ಬಳ್ಳಾರಿಯಲ್ಲಿ ಠೇವಣಿಯನ್ನು ಪಡ್ಕೊಂಡ್ರು ಇನ್ನೂ ಒಂದೆರಡು ಕ್ಷೇತ್ರದಲ್ಲಿ ಅವರು ಠೇವಣಿಯನ್ನು ಉಳಿಸ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರೂ ಪಕ್ಷವನ್ನು ಪರಿಗಣಿಸಿದಾಗ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಹನ್ನೊಂದರಲ್ಲಿ ಮಾತ್ರ ಠೇವಣಿ ಕಳ್ಕೊಂಡಿದೆ ಬಿ ಜೆ ಪಿ ಮೂವತ್ತೊಂದರಲ್ಲಿ ಕಳ್ಕೊಂಡಿದೆ ಜೆ ಡಿ ಎಸ್ ನೂರ ಮೂವತ್ತೊಂಬತ್ತು ಕ್ಷೇತ್ರದಲ್ಲಿ ತನ್ನ ಠೇವಣಿಯನ್ನು ಕಳ್ಕೊಂಡಿದೆ ಸೊ ಈ ಠೇವಣಿ ಲೆಕ್ಕಾಚಾರ ಹಾಕಿದಾಗ ಕಾಂಗ್ರೆಸ್ ಮುಂಬರುವ ಲೋಕಸಭಾ ಚುನಾವಣೆಗೆ ಅತಿ ಹೆಚ್ಚು ಮಾತ್ರನ ಪಡೆಯುವಂಥ ಅವಕಾಶ ಇದೆ ಅಂತ ಚರ್ಚೆ ಆಗ್ತಾಯಿದೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ